ಸರ್ ನಮಸ್ತೆ ಸರ್. ಸರ್ ಫೀಲ್ ಇದೆ ಅಂತ ಸರ್ ಬೆಂಗಳೂರಿಂದ ಹೇಳ. ಸರ್ ನಾನು ಒಂದು ಪ್ರೈವೇಟ್ ಸ್ಕೂಲ್ ಟೀಚರ್ ಸರ್. ಏನ್ ಸ್ಕೂಲು? ಪ್ರೈವೇಟ್ ಸ್ಕೂಲ್ ಸರ್, ಪ್ರೈವೇಟ್ ಸ್ಕೂಲ್, ಗೌರ್ಮೆಂಟ್ ಅಪಾಯಿಂಟ್ ಅಲ್ಲ. ಕೋವಿಡ್ ಬಂದು ನಮ್ಮನ್ನೆಲ್ಲ ತೆಗೆದಿದ್ದಾರೆ. ನಿಮಗೋಸ್ಕರ ಒಂದು ಮೆಸೇಜ್ ಹಾಕಿದ್ದೆ ನೋಡಿದ್ಯಾ, ಎಲ್ಲರಿಗೂ ಸಂಬಳ ಕೊಡೋವರೆಗೂ ಯಾರು ಕೆಲಸ ಮಾಡಬೇಡಿ ಅಂತ. ಸರ್ ಹೆಂಗ್ ಸರ್ ಆಗುತ್ತೆ, ಅವ್ರು ಸಂಬಳ ಕೊಡಲ್ಲ ಬಿಡಿ ಸರ್, ಇವ್ರು ಗೌರ್ಮೆಂಟ್ ಅವ್ರು ಸರಿ ಇಲ್ಲ. ಮೊದಲು ಏನ್ ಮಾಡ್ಬೇಕು ಇವಾಗ ಸರ್? ಈಗ ನನಗೆ ನಿಮ್ ವಿಡಿಯೋ ಎಲ್ಲ ನೋಡಿದೀನಿ ಸರ್ ಸುಮಾರು. ನಾನು ನನಗೆ ಈ ವಿದ್ಯೆ ಮಾರೋದು ಇಷ್ಟ ಇಲ್ಲ ಸರ್, ಅದೆಲ್ಲ ನೋಡಿದ್ಮೇಲೆ. ಅದಕ್ಕೆ ಏನ್ ಮಾಡ್ಬೇಕು? ವಿದ್ಯೆ ಮಾರ್ತಾರೆ ಸರ್ ಅಯೋಗ್ಯರು, ಅವ್ರ ಜೊತೆ 15 ವರ್ಷ ಮಾರಿದ್ದೀನಿ ಸರ್, ಕರ್ಮ ಕಟ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲ ನಿಂದೇನ್ ತಪ್ಪಿಲ್ಲ, ಅವ್ರು ಮಾರಿದ್ದಾರೆ, ನಿನಗೆ ಕೂಲಿ ಕೊಟ್ಟಿದ್ದಾರೆ. ಹೇಳಿ ಸರ್, ಹೇಳಿ ಸರ್, ನಮಗೂ ಏನೋ ಒಂದು ಮಾರ್ಗದರ್ಶನ ಅಷ್ಟೇ ಸರ್ ನಿಮ್ಮಿಂದ. ಮಾರೋದು ಅನ್ನೋ ಪದ ತಪ್ಪದು ನಿಂದು. ಹ್ಮ್ ಸರ್, ನೀನು ಅವ್ರ್ಯಾರೋ ಮಾರ್ಕೊಂಡಿದ್ದಕ್ಕೆ ಬಲಿಯಾಗಿದ್ಯಾ, ಅದು ತಪ್ಪು ನಿಂದು. ಇನ್ನು ಮುಂದೆ ಪ್ರೈವೇಟ್ ಟ್ಯೂಷನ್ಸ್ ಮಾಡು, ಆನ್ಲೈನ್ ಟ್ಯೂಷನ್ಸ್ ಮಾಡು, ನಿನಗಿರೋ ವಿದ್ಯೆಗೆ ಅದಕ್ಕೆ ಬೆಲೆ ಕಟ್ಟು. ಮಾಮೂಲಿ ಅವ್ರ ತರ 1 ಲಕ್ಷ 2 ಲಕ್ಷ ತಗೋಬೇಡ, ಬೇಕಾದ್ರೆ 20,000 30,000 40,000 ಅಷ್ಟು ತಗೋಬೇ ವರ್ಷಕ್ಕೆ. 20,000 12,000 ಹಂಗೆ ಮಿನಿಮಮ್. ಬೇರೆ ಯಾರು ಎಷ್ಟು ಹೇಳಿದಾರೆ ಹೇಳಿ, ಅದಕ್ಕಿಂತ ನಾನು ಕಡಿಮೆ ತಗೋತೀನಿ ಅಂತ ಹೇಳು. ಅದು ಮಾರಾಟ ಅಲ್ಲ, ಅದು ಪವಿತ್ರ. ನೀನು ಊಟದ ಊಟ ಅದು ಮಾರಾಟ ಸರ್, ಅನ್ನದ ಮಾರ್ಗ ಮಾಡ್ಕೊಂಡು. ಆಯ್ತು, ನೀನು ಒಳ್ಳೆ ಹುಡುಗ, ನೀನು ಪವಿತ್ರ ಇದೆಯಾ, ಇಷ್ಟ ದಿನ ಆಗಿರೋದಕ್ಕೆ ಗೋಗರಿ ಬೇಡ. ಉದಾಸೀನೋ ಗತವ್ಯತಃ ಅಂತ ಸರ್. ಇನ್ನೊಂದು ಪ್ರಶ್ನೆ ಸರ್, ನಂದು ಪ್ರಶ್ನೆ ಅಂತ ಇಲ್ಲ ಸರ್, ಸಲಹೆ ಕೊಡಿ ಸರ್ ನನಗೊಂದು. ಹೇಳು ಬೇಗ. ಅಲೋ ಸರ್, ಇದೇ ನಾವು ಪ್ರೈವೇಟ್ ಟೀಚರ್ಸ್ ಒಂದು 4 ಲಕ್ಷ ಜನ ಇದೀವಿ ಸರ್ ನಮ್ಮ ರಾಜ್ಯದಲ್ಲಿ. ನಮ್ಗೆ ಯಾವ್ದು ಸಂಘಟನೆ ಇಲ್ಲ ಸರ್, ನಮ್ನ ಯಾರು ಕೇಳೋರಿಲ್ಲ. ಇವತ್ ಬಾ ಅಂತಾರೆ, ನಾಳೆ ಬೇಡ ಅಂತಾರೆ. ಒಂಥರ ಈ ಕೂಲಿಯವ್ರಿಗಿನ್ನ ಕಡೆ ಅನ್ಕೊಳ್ಳಿ, ಕೂಲಿಯವ್ರ ಪಾಪ ಕಡೆ ಅಲ್ಲ, ಅವ್ರಿಗಿನ್ನ ಕಡೆ ಮಾಡಿದಾರೆ ಸರ್. ಅದು ನಿಮ್ಮಲ್ಲಿ ಒಗ್ಗಟ್ಟಿಲ್ಲದೆ ಇರುವಂತಹ ನಿಮ್ಮ. ಹಾ ಸರ್, ಹ್ಞೂ ಸರ್, ಅದು ಅದಕ್ಕೆ ಒಂದು ಅಸೋಸಿಯೇಷನ್ ಮಾಡಿ. ನೋಡ, ವಾಟ್ ಈಸ್ ಎ ಟೀಚರ್? ಟೀಚರ್ ಅಲ್ಲಿ ಸ್ಪೆಲ್ಲಿಂಗ್ ಹೇಳು. ಟೀಚರ್ TEACHER ಸರ್. ಓಕೆ, ಅದೇ ಪದ ಅದೇ ಅಕ್ಷರಗಳು, TEACHER ಅಲ್ವಾ? ಹೌದು ಸರ್. ಆ ಟಿ ಮತ್ತೆ CH ಇದನ್ನ ಪದ ವ್ಯತ್ಯಾಸ ಮಾಡು. CH ನ ಫ್ರಂಟ್ ತಗೋ, ಟಿ ನ CH ಜಾಗದಲ್ಲಿ ಹಾಕು. ಚೀಟರ್ ಆಗುತ್ತೆ ಸರ್. ಚೀಟರ್ ಆಗುತ್ತೆ, ಅರ್ಥ ಮಾಡ್ಕೊಂಡಿರಾ? ಹೌದು ಸರ್, ಹೌದು ಸರ್. ಆ ಯಾವಾಗ TH ನ ಮೊದಲಿಗೆ ಹಾಕೊಂಡು ಟಿ ನ ಸೆಂಟರ್ ಹಾಕೊಂಡ್ರೆ, ಟಿ ಇರೋ ಜಾಗದಲ್ಲಿ CH ಇರೋ ಜಾಗದಲ್ಲಿ ಟಿ ಹಾಕೊಂಡ್ರೆ ಚೀಟರ್ ಆಗುತ್ತೆ. ಅಂದ್ರೆ ಒಂದೇ ಸ್ಪೆಲ್ಲಿಂಗ್, ಒಂದೇ ಅಕ್ಷರಗಳು ಬದಲಾವಣೆ ಆಯ್ತಾ? ಯಾರಲ್ಲಿ ಒಗ್ಗಟ್ಟು ಕಲಿಸುವ ಟೀಚರ್ ಅಲ್ಲಿ ಒಗ್ಗಟ್ಟಿಲ್ವೋ ಅವರು ಚೀಟರ್ ಅಲ್ಲೇನಾ? ಹೌದು ಸರ್, ನಿಜ ಸರ್, ಖಂಡಿತ ಸರ್. ಆಯ್ತಾ, ಯಾರು ಟೀಚರ್ ಅಂದ್ರೆ ಏನೇಳು, ಒಟ್ಟುಗೂಡಿದರೆ ಸ್ವರ್ಗ ಸುಖ ಅಂತ ಹೇಳ್ಕೊಡೋನು, ಹನಿಗೂಡಿದರೆ ಹಳ್ಳ ಅಂತ ಹೇಳ್ಕೊಡೋನು, ನೆನೆಗೂಡಿದರೆ ಬಳ್ಳ ಅಂತ ಹೇಳ್ಕೊಡೋನಲ್ಲೇನೋ ಟೀಚರು. ಹೌದು ಸರ್, ಹ್ಞೂ ಸರ್. ಓಕೆ, ಅದನ್ನ ಹೇಳಿದ ಟೀಚರ್ಸ್ ಅಲ್ಲೇ ಒಂದು ಯೂನಿಯನ್ ಇಲ್ಲ ಅಂದ್ರೆ ನಿಜ ಸರ್, ಅವ್ರ ಟೀಚರ್ ಹೆಂಗಾಗ್ತಾರ? ಅಯ್ಯೋ ಸರ್, ನಮ್ಮಲ್ಲಿ ಈ ಒಂದು ಕ್ವಾಲಿಫಿಕೇಶನ್ ಅಂತ ಮಾಡಿದೆ ಸರ್ ಗೌರ್ಮೆಂಟ್, ಹೈಸ್ಕೂಲ್ ಬಿ ಎಡ್ ಮಾಡ್ಬೇಕು, ಇವರು ಡಿ ಎಡ್ ಮಾಡ್ಬೇಕು ಅಂತ. ಆದ್ರೆ ಈ ಪ್ರೈವೇಟ್ ಸ್ಕೂಲ್ಗಳು ಅವ್ ಯಾವ್ದು ಫಾಲೋ ಮಾಡಲ್ಲ ಸರ್, ಇಂಗ್ಲಿಷ್ ಬಂದ್ರೆ ಸಾಕು. ಇನ್ನೊಬ್ಬರ ಹೆಗಲ ಮೇಲೆ ತಪ್ಪು ಹೊರಿಸ್ಬೇಡ. ಹೌದು ಸರ್, ನಮ್ಮನ್ನ ಆಳಿದ ಬ್ರಿಟಿಷರ್ ಹತ್ರ ಕೆಲಸ ಮಾಡಿದ ಸೇನೆಯೇ ಭಾರತದ್ದು. ಹ್ಮ್, ಕರೆಕ್ಟ್. ಹೌದು ಸರ್, ಇವಾಗ ಯಾರು ತೊಂದ್ರೆ ನಮ್ ದೇಶನ ಆಳದ ಕಾರಣ ವಿಭಜಿಸಿ ಆಳುವ ನೀತಿ. ಟೀಚರ್ಸ್ ಎಷ್ಟೋ ಜನ ಸ್ಕೂಲ್ ಓಪನ್ ಮಾಡಿದ್ದಾರೆ, ಅವ್ರು ಮತ್ತೆ ಟೀಚರ್ಸ್ ನ ತುಳಿದಿದ್ದಾರೆ. ಆ ಟೀಚರ್ಸ್ ಚೀಟರ್ಸ್ ಆಗಿದ್ದಾರೆ. ಯಾವ ಟೀಚರು ಇದು ತಪ್ಪು ಅಂತ ಹೇಳಿ ತಾನೇ ಸ್ಕೂಲ್ ಓಪನ್ ಮಾಡಿದನೋ ಅವನ್ ಮತ್ತೆ ಚೀಟರ್ ಆಗಿದ್ದಾನೆ. ಅಂದ್ರೆ ಟೀಚರು ಸಾಯುವವರೆಗೂ ಟೀಚರ್ ಆಗಿರ್ಬೇಕು. ಟೀಚರ್ ಒಂದು ದೊಡ್ಡ ಶ್ರೇಷ್ಠ ಪದವಿ. ಅದಕ್ಕೆ ನೀವೆಲ್ಲ ಅಹೋರಾತ್ರನನ್ನ ಗುರು ಅಂದ್ರೆ ಕೋಪ ಮಾಡ್ಕೊಳ್ಳೋದು, ಯಾಕೆಂದ್ರೆ ಆ ಯೋಗ್ಯತೆ ಇರ್ಬೇಕು ಅದು ಆಗೋಕೆ. ನಿಜ ಸರ್, ನೀವ್ ಹೇಳಕ್ ಕರೆಕ್ಟ್ ಸರ್. ಶ್ರೀನಿಧಿ, ನೀನು ಒಳ್ಳೆ ಟೀಚರ್ ಇದೀಯಾ. ಆ ಟೀಚರ್ತ್ವನ ಉಳಿಸ್ಕೋ, ಮತ್ತೆ ನಿನ್ನಂತ ಟೀಚರ್ಗಳನ್ನ ಒಟ್ಟುಗೂಡಿಸು. ಹ್ಞೂ ಸರ್, ಅದೇ ಮಾಡೋಣ ಅಂತ ಸರ್, ಒಂದು ಸಂಘಟನೆ ಮಾಡಿ ಅಟ್ಲೀಸ್ಟ್ ಅದು ನೆಮ್ಮದಿಯಾಗಿ ಟೀಚರ್ ಪ್ರಾಣ ಬಿಡೋ ಥರ ಮಾಡೋಣ ಅಂತ ಸರ್. ಈಗ ನಮ್ಮಲ್ಲಿ ಸಾಯೋರೆಲ್ಲ ಪಾಪ ನೆಮ್ಮದಿಗೆ ಯಾರು ಸತ್ತಿಲ್ಲ ಸರ್, ಪ್ರೈವೇಟ್ ಟೀಚರ್ಸ್ ಮಕ್ಕಳಿಗೆ ಏನೋ ಮಾಡಲಿಲ್ಲ.
ಏನೋ ಮಾತಾಡೋದು. ಒಂದ್ ಹೇಳ್ತೀನಿ, ಅರ್ಜುನ ಈ ಪ್ರಶ್ನೆ ಕೇಳ್ತಾನೆ ಕೃಷ್ಣನನ್ನ, ಯಾಕೆ ಇವರೆಲ್ಲ ನರಳ್ತಾ ಇದಾರೆ, ಅದಕ್ಕೆ ನೀನ್ ಯಾಕೆ ಇವ್ರಿಗೆ ತೊಂದರೆ ಕೊಡ್ತಾ ಇದೀಯಾ ಅಂತ ಕೇಳ್ತಾನೆ ಕೃಷ್ಣ. ಅರೆ ಗುಂಡು, ನಾನ್ ತೊಂದರೆ ಕೊಡ್ತಾ ಇಲ್ಲ, ಅಜ್ಞಾನಂ ಚಾಬಿಜಾತಸ್ಯ ಪಾರ್ಥ ಸಂಪದ ಮಾತ್ರ ಅಂತ ಹೇಳ್ತಾನೆ. ಅವರವರ ಅಜ್ಞಾನದಿಂದ ಅವ್ರು ನರಳ್ತಾ ಇದಾರೆ. ಒಂದು ಟೀಚರ್ನ ಇನ್ನೊಬ್ಬ ಟೀಚರು ತುಳಿಯೋದಕ್ಕೆ ಏನಾಯ್ತೋ ಹೇಳಿ ಸರ್, ಹೇಳಿ ಸರ್. ಮ್ಯಾನೇಜ್ಮೆಂಟ್ ನ ಮೆಚ್ಚಿಸೋದಕ್ಕೆ ಒಬ್ಬ ಟೀಚರ್ ಇನ್ನೊಬ್ಬ ಟೀಚರ್ನ ತುಳಿತಾನೆ ಅಂದ್ರೆ ಇದಕ್ಕಿಂತ ಘೋರ ಅಪರಾಧ ಇನ್ನೇನಿದೆಯೋ. ಅದೇ ಸರ್, ನಿಜ ಸರ್, ಖಂಡಿತ. ಇನ್ಕ್ರಿಮೆಂಟ್ 10,000 ಸಿಕ್ಕಿದ್ರೆ ಇನ್ನೊಬ್ಬ ಟೀಚರ್ದು ಸಂಬಳ ಕಡಿಮೆ ಮಾಡಕ್ ತಯಾರಾಗ್ತಾನಲ್ಲ, ಅವನ್ ಹೆಂಗೋ ಟೀಚರ್ ಆಗ್ತಾನೆ. ಅದೇ ಸರ್, ಮೋಸಗಾರ ಆಗ್ತಾನೆ ಸರ್, ಅವ್ನು ಮೋಸಗಾರ. ಗೊತ್ತಾಯ್ತಾ? ಟೀಚರ್ಸ್ ಡೇ ಮಾಡ್ತೀರಿ, ಆದ್ರೆ ಟೀಚರ್ಸ್ ಎಲ್ಲ ಒಂದಾಗ್ತಿಲ್ಲ. ನಿಜ ಸರ್, ನಿಜ ಸರ್, ನಿಮ್ಮ ಮಾತು 100% ಸತ್ಯ ಸರ್. ಅದು ಟೀಚರ್ಸ್ ಒಂದಾಗ್ಬೇಕು. ನನಗೆ 100 ರೂಪಾಯಿ ಕಡಿಮೆ ಆದ್ರೂ ಪರವಾಗಿಲ್ಲ, ನನ್ನ ಪಕ್ಕದವ್ರಿಗೆಲ್ಲ 1,000 ರೂಪಾಯಿ ಬೆಳಿಬೇಕು ಅನ್ನೋ ಭಾವನೆ ಕಲಿಸೋನು ಟೀಚರ್ ಕಣೋ. ನಿಜ ಸರ್, ಕರೆಕ್ಟ್ ಸರ್. ನಿನ್ ಗೊತ್ತಾ, ರಾಮಕೃಷ್ಣ ಹೆಗಡೆ ಕರ್ನಾಟಕದ ಮುಖ್ಯಮಂತ್ರಿ ಆದದಕ್ಕೆ ಕಾರಣ ಯಾರು ಗೊತ್ತಾ? ಹೇಳಿ ಸರ್. ಅವರ ಟೀಚರ್, ಅವರ ಶಾಲೆಯ ಮುಖ್ಯೋಪಾಧ್ಯಾಯರು ವಿಶ್ವೇಶ್ವರಯ್ಯ. ಇವತ್ತು 25 ಡಾಕ್ಟರೇಟ್ ತಗೊಳ್ಳೋ ಕಾರಣ ಯಾರು ಗೊತ್ತಾ? ಅವರ ಮುಖ್ಯೋಪಾಧ್ಯಾಯರು ಚಿಕ್ಕಮಗಳೂರಿನ ಅವರ ಪಾಠಶಾಲೆಯ ಮುಖ್ಯೋಪಾಧ್ಯಾಯರು. ಅಂತ ಮಹಾನುಭಾವರು ಇದ್ದದ್ದು ನಮ್ಮಲ್ಲೇ ಈಗಲೂ ಇದಾರೆ ಅಂತದ್ದೇನಿಲ್ಲ. ಇವಾಗ ನೀನು ಇದೀಯ ಪಾಪ, ಆದ್ರೆ ನಿನಗೆ ಬೆನ್ನು ತಟ್ಟುವವರು ಇಲ್ಲದೆ ಹಿಂಗಾಗಿ. ಸರ್ ಒಂದು ಮಾತು ಸರ್, ನಾವು ಲಾಸ್ಟ್ ಇಯರ್ ಲಾಲ್ಬಾಗ್ ಅಲ್ಲಿ ಒಂದು ಮೀಟಿಂಗ್ ಕರೆದ್ವಿ ಸರ್, ಬರ್ತೀವಿ ಅಂತ ಹೇಳಿದ್ರೆ 18 ಜನ ಸರ್, ಅಲ್ಲಿ ಓದೋರು ಬರೀ ಇದ್ರೆ ಸರ್, ನಾವಿಬ್ರು ಟೀಚರ್ ಹೋಗಿ ಕೂತ್ಕೊಂಡು. ಪಾಪ, ಹಂಗ ಅನ್ಬೇಡುವ ನೀನು ಕತ್ತೆ ಅಲ್ವೋ. ಅವ್ರಿಗೆ ಇನ್ನೊಂದು ಕಾರಣ ಇದೆಯೋ, ಆ ಲಾಲ್ಬಾಗ್ ಹತ್ರ ಹೋಗೋದಕ್ಕೂ ಹಣ ಇರೋದಿಲ್ವೋ ಪಾಪ. ಸರ್, ಅದು ಒಂದು ಕಾರಣನೇ ಸರ್. ನಿಜ ಸರ್, ನೀವು ಹೇಳೋದು ಏನಂತ ಹೇಳಿ ಕಣೋ, ಎಲ್ಲದಕ್ಕೂ ಹಣ ಬೇಕಲ್ವೋ. ಲಾಲ್ಬಾಗ್ ಅಲ್ಲಿ ಕೂತ್ಕೊಂಡು ಹಸಿವಾದ್ರೆ ಆಚೆ ಬಂದು ಅಲ್ಲಿ ಒಂದು ಇಡ್ಲಿ ತಿನ್ಬೇಕು ಅಂದ್ರೂ ದುಡ್ಡು ಬೇಕಲ್ವೋ. ಸರ್, ಈಗ ಲಾಲ್ಬಾಗ್ ಎಂಟ್ರಿಗೆ ದುಡ್ಡು ಕೊಡ್ಬೇಕಲ್ಲ ಸರ್, ಒಳಗಡೆ ಹೋಗೋದಕ್ಕೂ ಫ್ರೀ ಆಗಿ ಬಿಡಲ್ಲ ಅವರು. ಅರ್ಥ ಆಯ್ತಾ? ಎಲ್ಲದಕ್ಕೂ ಎಲ್ಲಾರನು ಅಪಾರ್ಥ ಮಾಡ್ಕೊಬಿಡಪ್ಪ. ಆಯ್ತು ಸರ್, ಆಯ್ತು ಸರ್. ನೀವ್ ಹೇಳಿದ್ರಿ ಸರ್ ನಿಷ್ಕಾಮ ಕರ್ಮ ಅಂತ, ನಾನ್ ನೋಡಿದೆ ಸರ್ ಮೊನ್ನೆ ವಿಡಿಯೋ. ಅದಂತದು ನಿಷ್ಕಾಮ ಕರ್ಮನ ಸಾಧಿಸ್ಬೇಕು ಅಂದ್ರೂ 20 ವರ್ಷ ಬೇಕಾಗುತ್ತೆ. ಸರ್, ಅದು ಅದು ನಿಜ ಸರ್. ಅದಕ್ಕೊಂದು ವೇದಿಕೆ ರೆಡಿ ಆಗೋದಕ್ಕೆ ಸುಮಾರು ದಿನ ತಗೊಳತ್ತೆ. ನಿಜ ಸರ್, ಅದು ಸುಮ್ಮನೆ ಆಗಲ್ಲ, ಬಾಯಲ್ಲಿ ಹೇಳ್ಕೊಂಡೆ. ನಿಷ್ಕಾಮ ಕರ್ಮ ಮಾಡಿಸುವಂತದ್ದಲ್ಲ ಅದು, ಮಾಡುವುದು. ಅದು ಎಲ್ಲಾರ ಕೈಲೂ ಮಾಡ್ಸಕ್ಕಾಗಲ್ಲ. ಏ, ನಿಷ್ಕಾಮ ಕರ್ಮ ಮಾಡ್ರೋ, ನಿಷ್ಕಾಮ ಕರ್ಮ ಮಾಡ್ರೋ ಅಂತ ಮಾಡ್ಸಕ್ ಆಗಲ್ಲ. ಅದು ನಿಜ, ನಿಜ ಒಳಗಡೆಯಿಂದ ಆಗಬೇಕದು. ಖಂಡಿತ ಸರ್, ಅದೇ ಸರ್ ನಾನು ಅನ್ಕೊಂಡಿದ್ದೆ ಸರ್. ಈ ಪ್ರೈವೇಟ್ ಕೆಲಸ ಬಿಟ್ಬಿಟ್ಟು ಊರಲ್ಲಿ ಒಂದು 4 ಎಕರೆ ಜಮೀನು ಐತೆ ಸರ್ ತಂದೆದು, ಅದ್ರಲ್ಲಿ ಸುಮ್ನೆ ವ್ಯವಸಾಯ ಮಾಡ್ಕೊಂಡಿದ್ ಬಿಡೋಣ ಅಂತ ಮಾಡಿದ್ದೆ ಸರ್ ನಾನು. ಮೊದ್ಲೇ ನೀವ್ ಹೇಳಿದ್ರಿ ಮುಂದುವರ್ಸಿದ್ದ ಅಂತ. ಇಲ್ಲ ಸರ್, ನಾನು ನಂದು ಕೆಲಸ ಸ್ಟಾರ್ಟ್ ಮಾಡಿದ್ದೆ ಒಂದು ಸಣ್ಣ ಸ್ಕೂಲ್ ಸರ್ ಈ ಬಾಗಲಕೋಟೆ ಅಂತ. ಅದೇ ಸರ್, ಅದೇ ಸರ್. ಆಯ್ತಪ್ಪ, ನೀನು ನೀನ್ 4 ಎಕರೆ ಜಮೀನ್ ನೋಡ್ಕೊಂಡು ಆನ್ಲೈನ್ ಅಲ್ಲಿ ಟ್ಯೂಷನ್ಸ್ ಮಾಡು ಅಂತ ಹೇಳದ್ನಲ್ಲೋ. ಖಂಡಿತ ಸರ್, ನೀವ್ ಹೇಳಿದ್ಮೇಲೆ ಖಂಡಿತ ಈ ಹುದ್ದೆ ಮುಂದುವರ್ಸ್ತೀನಿ ಸರ್. ಮುಂದುವರ್ಸ್ತೀನಿ, ನಾನೊಂದಿನ ನನ್ನ ಲಕ್ ಚೆನ್ನಾಗಿದ್ರೆ ನಿಮಗೆ ಸಿಗ್ತೀನಿ ಸರ್. ಅವತ್ತು ಹೇಳ್ತೀನಿ ಸರ್ ನಾನು ನಿಮಗೆ. ಲಕ್ ಏನಕ್ಕೆ ಚೆನ್ನಾಗಿರ್ಬೇಕು? ಅಯ್ಯೋ ಸ್ವಾಮಿ, ನನ್ನ ಲಕ್ ನೀನ್ ಸಿಗೋದು, ಆದ್ರೆ ನಿನ್ನ ಬ್ಯಾಡ್ ಲಕ್ ನಾನ್ ಸಿಗೋದು. ಸುಮ್ಮನೆ ಇಲ್ಲ ಸರ್, ಸರ್ ಅದು ತಪ್ಪು ಸರ್. ಬಿಡಿ ಸರ್, ಈ ಕಾಲಕ್ಕೆ ನಿಮ್ಮಂಗ್ ವಿದ್ಯೆ ಹೇಳ್ಕೊಡೋರು ತಂದೆ ತಾಯಿ ಕೈಲೂ ಆಗ್ತಿಲ್ಲ ಸರ್. ಈಗ ನಾವು ನನಗೊಬ್ಬ ಮಗ ಇದ್ದಾನೆ, ಇಷ್ಟು ನಮ್ಗೆ ಹೇಳ್ಕೊಡಕ್ ಆಗಲ್ಲ ನನ್ ಕೈಲಿ, ಯಾಕಂದ್ರೆ ನನಗೆ ಗೊತ್ತಿಲ್ಲ ಅದೆಲ್ಲ. ಇಲ್ಲಪ್ಪ ಶ್ರೀನಿಧಿ, ತುಂಬಾ ಒಳ್ಳೆ ವ್ಯಕ್ತಿ ಕಣ ನೀನು. ಯೋಗ್ಯತೆ ಬೇಕು ಸರ್ ಮದುವೆ ಆಗಿ ಮಕ್ಕಳಾಗೋದಕ್ಕೂ ಯೋಗ್ಯತೆ ಬೇಕು ಅಂತ ನಿಮ್ಮನ್ನ ನೋಡಿ ಕೇಳಿದ್ಮೇಲೆ ನಮ್ಗೆ ಅರ್ಥ ಆಗ್ತಾ ಇದೆ ಸರ್. ಈಗ ಸುಮ್ಮನೆ ಮನೇಲಿ ಮದುವೆ ಮಾಡಿದ್ರು ಅಂತ ಮದುವೆ ಆದ್ವಿ ನಾವು. ಹಂಗಾಗಿ ನಿಮ್ಮಂತವ್ರ ಬರ್ಬೇಕು ಸರ್. ದಯಮಾಡಿ ಬೇಜಾರು ಮಾಡ್ಕೊಡಿ ಸರ್. ಯಾವಾಗ ಅಪರೂಪಕ್ಕೆ ಫೋನ್ ಮಾಡ್ತೀನಿ ನಾನು, ಮಾಡಿದಾಗ ಒಂದು ಚೂರು ಮಾರ್ಗದರ್ಶನ ಮಾಡಿ ಸರ್. ಆಯ್ತು, ಈ ವಿಡಿಯೋ ಹಾಕ್ಲಾ ಸರ್? ಖಂಡಿತವಾಗಿ ಹಾಕಿ ಸರ್. ಅಯ್ಯೋ, ಯಾಕೆ ಹಾಕ್ಬೇಕು ಅಂತ ಹೇಳ್ತಾ ಇದ್ದೆ ಹೇಳ ನಾನು. ಇದರಲ್ಲಿ ನಿನ್ನ ನಾನು ಬಾಯಿಗೆ ಬಂದಂಗ ಬೈದಿದ್ದೀನಿ. ಅವಾಗ ಜನ ಅಯ್ಯೋ ಟೀಚರ್ನೇ ಬೈದ ಅಹೋರಾತ್ರ ಅಂತ, ಇವನ್ನ ಪಾಪಿಷ್ಟ, ಇವನು ಇವನು ಮನುಷ್ಯ ಅಲ್ಲ ಮೃಗ ಅಂತ ಬಯಸೋದಕ್ಕೆ ಹಾಕಿದ್ರೆ ಬಂದಂಗ ಬೈತಾರೆ ಜನ. ಬೈಲಿ ಬಿಡಿ ಸರ್, ಅವ್ರು ಮೂಡ್ರು ಮೂಡಾತ್ಮರು, ಅವ್ರು ಬೈಕಂತಾರೆ, ಅವ್ರು ಏನ್ ಮಾಡಕ್ಕಾಗಲ್ಲ ಸರ್. ನೀನ್ ಒಳ್ಳೆ ರಿವೆಂಜ್ ತಗೋತಾ ಇದೆಯಲ್ಲ ನಿಂದ. ಅಯ್ಯೋ ಅವ್ರು ಬಯ ಸರ್,
ಅವ್ರು ಭಯದೆಲ್ಲ ನನಗೆ ಬರಲಿ ಬಿಡಿ ಸರ್, ನಿಮ್ಗೆಲ್ಲ ಒಳ್ಳೇದಾಗ್ಲಿ ಸರ್. ಯಾಕೋ ಹಂಗಿಲ್ಲ ಮತ್ತೆ, ಪುಣ್ಯ ಕೊಟ್ಟಿದ್ರ ಮಾತಾಡ, ಇವನು ಕೂಳ ವ್ಯಾಗ್ರ ಅಹೋರಾತ್ರ, ನೀನು ಪುಣ್ಯ ಕೊಟ್ಟು. ಸರ್ ನೀವು ಒಂದು ಕಿತ್ತಡಿ ಅಂತ ಮಾಡ್ತಿರಲ್ಲ ಸರ್, ನಾನು ಒಂದ್ಸರಿ ಕರೀರಿ ಸರ್, ಅದಕ್ಕೆ ಬರ್ತೀನಿ. ನಮ್ಗೆ ಹೇಳ್ಕೊಡ್ಬೇಕು ಅವತ್ತು ಪಾಠ, ನೀನ್ ಟೀಚರ್ ಅಲ್ವಾ? ಸರ್ ನೀವೇ ನನ್ ತಮಾಷೆ ಮಾಡ್ತಿದೀರ ಈಗ ನೀವು. ಯಾಕೋ ನಾನ್ ಕನ್ನಡ ಟೀಚರ್ ಸರ್, ಕನ್ನಡದಲ್ಲಿ ಏನಾದ್ರು ಹೇಳ್ತೀನಿ ಆದ್ರೆ. ಸರ್ ಅದು ಸರ್ ನೀವು ಬಾಂಬೆಲ್ಲಿ ಇರೋದಲ್ವಾ ಸರ್? ಹೌದು ಸರ್. ಈ ಕಡೆ ಬಂದಾಗ ದಯಮಾಡಿ ನೆಲಮಂಗಲ ಮೇಲೆ ಹೋಗ್ಬೇಕಾದ್ರೆ ನನಗೊಂದು ಫೋನ್ ಮಾಡಿ ಸರ್, ಖಂಡಿತ ಬರ್ತೀನಿ. ಹಲೋ, ನಾನು ಸರ್ ಒಂದ್ ಸತ್ಯ ಹೇಳ ಸರ್, ಮದುವೆ ಆಗ್ಬಿಟ್ರೆ ನಿಮ್ ಮನೇಲಿ ಬಂದು ಇದ್ಬಿಡ್ತಿದ್ದೆ ಸರ್. ಯಾಕಪ್ಪ ಹಂಗ್ ಮಾತಾಡ್ತಾ ಇದ್ದೀ? ನಿಮ್ ಮನೇಲಿ ಇದ್ಬಿಡ್ತಿದ್ದೆ ಸರ್, ನಿಮ್ ಸೇವೆ ಮಾಡ್ಕೊಂಡು ಎಲ್ಲ ಕಲ್ತ್ ಬಿಡ್ತಿದ್ದೆ ಸರ್. ಯಾಕೆ ಈ ಜೀವನ ಕರ್ಮನೆಲ್ಲ ಕಲ್ಕೊಂಡ್ಬಿಡ್ತಿದ್ದೆ. ಇವನ ಹತ್ರ ಕಲಿಯೋದು ಹೆಂಗೋ ಕಲಿತೀರಿ, ಇವನ ಅಷ್ಟಕ್ಕೆ ಇವನೇ ಒಳಗಡೆ ಇಟ್ಕೊಂಡು. ಈಗ ನೋಡಿ ಸರ್, ಒಂದು ದಾರ ಇರುತ್ತೆ ಹೂವಿನ ಜೊತೆಲೆ, ಅದು ಅಲ್ಲಿ ದೇವರು ಕೊರಳಿಗೆ ಬೀಳುತ್ತೆ. ಹಂಗೆ ನಾವು ದಾರ, ನೀವು ಹೂವು, ನಿಮ್ ಜೊತೆಲಿ ಇದ್ರೆ ಸಾಕು, ಜನರ ಜೊತೆ ಗುದ್ದಾಡಿದ್ರೆ ಸಾಕಲ್ವ ಸರ್? ತುಂಬಾ ದೊಡ್ಡ ಮಾತಾಡ್ತಾ ಇದೀಯ. ಇಲ್ಲ ಸರ್, ನೀವು ಹಂಗ ಅನ್ಕೋತೀರಿ, ಯಾಕಂದ್ರೆ ನೀವು ಜ್ಞಾನಿಗಳು, ನಿಮ್ಗೆ ಹಂಗ ಅನ್ಸುತ್ತೆ. ಆದ್ರೆ ಈ ಸಖತ್ತಾಗಿ ರಿವೆಂಜ್ ತಗೋತಾ ಇದೀಯ ನೀನು, ನಿನ್ನ ಬಯಸಕ್ಕೆ ನೀನು ಸಖತ್ತಾಗಿ ಬೈತಾ ಇದೀಯ. ಇಲ್ಲ ಇಲ್ಲ ಸರ್, ನಾನು ಒಂದ್ 10 ವರ್ಷದಿಂದ ಫೇಸ್ಬುಕ್ ಅಲ್ಲಿ ಇದ್ದೀನಿ ಸರ್. ನಿಂದೆಯನ್ನು ಕೊಂದ ಸ್ತುತಿ ಅಂತ ನಿನ್ಗೆ ಒಂದು ಟೈಟಲ್ ಕೊಡ್ತೀನಿ. ನಿಂದೆಯನ್ನು ಕೊಂದ ಸ್ತುತಿ, ನಿಂದೆ ಮಾಡಿದ್ರೆ ನಿಮ್ಮನ್ನು ಸ್ತುತಿ ಮಾಡ್ತಾ ಇದೀಯ. ಇಲ್ಲ ಇಲ್ಲ ಸರ್, ಇಲ್ಲ ಸರ್, ನೀವು ಆಕ್ಚುಲಿ ಸರ್ ನನಗೆ ಒಂದ್ ಬೇಜಾರು ಏನಂದ್ರೆ, ನನಗೊಂದು ಅಣ್ಣ ಇರ್ಬೇಕಾಗಿತ್ತು ನಿಮ್ ತರ ಅಂತ ಸರ್. ಇಲ್ಲ ಆದ್ರೆ ನೀವೇ ಅಣ್ಣ. ಇಲ್ಲ ಯಾಕೆ, ನೀವೇ ಇದೀರಲ್ಲ. ತುಂಬಾ ಸಂತೋಷ ಆಯ್ತು ಸರ್ ನಿಮ್ ಜೊತೆ ಮಾತಾಡಿ. ಇವತ್ ಸೋಮವಾರ ಮಂಜುನಾಥನ್ನ ತುಂಬಾ ನಂಬ್ತೀನಿ. ನಿನ್ನಂತ ಪತಿ ಸಿಕ್ಕಿರೋದು, ನಿನ್ನಂತ ಮಗು ಅಪ್ಪ ಸಿಕ್ಕಿರೋದು, ನಿನ್ನಂತ ಮಗ ಸಿಕ್ಕಿರೋದು, ನಿನ್ನಂತ ಟೀಚರ್ ಸಿಕ್ಕಿರೋದು. ನೀವ್ ಹೇಳಿದ್ರಲ್ಲ ಸರ್, ಮಕ್ಕಳು ಓದಿದ್ರು ಓದ್ಲಿ, ಅವ್ರು ಏನ್ ಮಾಡ್ಲಿ ಅಂತ. ಅವತ್ತಿಂದ ನನ್ ಮಗನ್ ಹೇಳಕ್ ಬಿಟ್ಟಿದ್ದೀನಿ ಸರ್, ಓದು ಅಂತ ಹೇಳಲ್ಲ ನಾನು, ಕೂತ್ಕೋ ಅದನ್ನು ಓದು ಇದನ್ನ ಓದು ಹೇಳಲ್ಲ. ನಮ್ಮ ಮನೇಲಿ ಮಿಸ್ಸಸ್ ಬೈತಿರ್ತಾರ ನನ್ನ, ನೀವು ಟೀಚರ್ ಆಗಿ ಏನ್ ಹೇಳಲ್ಲ ಅಂತ. ಬೇಡ, ಅವ್ನ್ ಪಾಡಗ ಅವ್ನ್ ಬೆಳ್ಕಳ್ಳಿ, ಅವ್ನ್ ಸ್ವತಂತ್ರ ಜೀವಿ, ಅವನು ಒಳ್ಳೆಯವನಾಗಪ್ಪ, ಕೆಟ್ಟದ್ ಮಾಡ್ಬೇಡ ಅಷ್ಟೇ ಸರ್ ಹೇಳದ್ ನಾವು. ಆಯ್ತಪ್ಪಿ, ಯಾಕೋ ನೀವೆಲ್ಲ ಫೋನ್ ಮಾಡಿ ಈಗ ಎಮೋಷನಲ್ ಆಗ್ಬಾರ್ದು ಅಂತ ಬಾಯಿಗೆ ಬಂದಂಗ್ ಬೈತೀನಿ, ಆದ್ರೂ ನೀವ್ ಹತ್ರ ಬರ್ತಾ ಇದ್ರೆ ಬೇಜಾರಾಗತ್ತೋ ನನಗೆ. ಸುಮೀರ್ ಸರ್ ನೀವು ಬೇಜಾರು ಮಾಡ್ಕೋಬಾರ, ನೀವು ಮಾರ್ಗದರ್ಶಕರು ಸರ್ ನಮ್ಗೆ. ಸುಮಾರು ದಿನ ಆದ್ಮೇಲೆ ಕನ್ನಡದವ್ರಿಗೊಬ್ರು ಒಳ್ಳೆ ಜನ ಸಿಕ್ಕಿದೀರಿ ನೀವು. ಆ ತರದ ಬುದ್ಧಿ ಹೇಳೋರೆ ಇಲ್ವಲ್ಲ ಸರ್ ಯಾರನ್ನು, ಬರೀ ಎಲ್ಲ ಬರೀ ಹಾಳಾಗದ್ನ ಹೇಳ್ಕೊಡ್ತಾರೆ. ಇಲ್ಲ, 1-to-1 ಹೋಗ್ಬಿಟ್ರೆ ಅವ್ರ ಹತ್ರ ಹಾಳಾಗ್ಬಿಡ್ತಾನೆ. ಆಕ್ಚುಲಿ ಇದನ್ನ ಮಾಸ್ಗೆ ಉಪಯೋಗ ಆಗ್ಬೇಕು ಅಂತ ದೂರ ಇರೋಕ್ ಟ್ರೈ ಮಾಡ್ತಾ ಇದ್ದಾನೆ. ನೀವು ಫೋನ್ಗಳೇ ನನ್ ಕೈಲಿ ಆಗ್ತಾ ಇಲ್ಲ, ದಿನಕ್ಕೆ 300 ಫೋನ್ ಬರ್ತಾ ಇದೆ ಸರ್. ಅದು ಹೌದು ಸರ್, ನಾನು ಯೋಚನೆ ಮಾಡೇ ಮಾಡದೆ ಸರ್. ಯಾಕಂದ್ರೆ ಒಬ್ಬ ಮನುಷ್ಯ ಈಗ ನನಗೆ ಆಗ್ಲಿ ಸರ್, 300 ಫೋನ್ ಬಂದ್ರೆ ತರ್ಕಬೇಕಲ್ಲ ಸರ್ ನಾವು. ಮಿನಿಮಮ್ 130-200, ಅದು ಮಿಸ್ಡ್ ಕಾಲ್ಸ್ ಲಿಸ್ಟ್ ನೋಡಿದ್ರೆ ಗಾಬರಿ ಆಗುತ್ತೆ. ಅದೇ ಸರ್, ಫೋನ್ ತರ್ಕಬೇಕಲ್ಲ ಸರ್. ಪಾಪ ಫೋನ್ ಏನ್ ಕ್ರಮ ಮಾಡಿ ಸರ್ ನಿಮಗೆ ಸಿಕ್ಕಿ, ನಿಮ್ ಹತ್ರ ಇದೆ. ಸಾರಿ ಸರ್, ಇನ್ನೊಂದು ವರ್ಷಕ್ಕೆ ಮಾಡ್ತೀನಿ ಸರ್, ನಾನು ನೆಕ್ಸ್ಟ್ ನನ್ನ ಬರ್ತ್ಡೇ ದಿನ ಮಾಡ್ತೀನಿ ಸರ್, ನೆಕ್ಸ್ಟ್ ಜುಲೈಗೆ. ಓಕೆ ಕಣ, ಹಾಕ್ಲಾ ಇದನ್ನ? ಹಾಕಿ ಸರ್, ಹಾಕಿ ಸರ್, ದೇವ್ರ ಒಳ್ಳೇದ್ ಮಾಡಿ ಸರ್. ಆಮೇಲೆ ಸರ್ ನಂದು ವಾಟ್ಸಪ್ ಬ್ಲಾಕ್ ಮಾಡ್ಬಿಟ್ಟಿದ್ರೆ ನೀವು ಕೋಪ ಮಾಡ್ಕೊಂಡು. ಏನ್ ಮಾಡುದು, ಪ್ರಶ್ನೆಗಳು ಕೇಳಿದ್ರೆ ನಾನು ಏನ್ ಮಾಡ್ದಪ್ಪ? ಆಯ್ತಿರ್ಲಿ ಬಿಡಿ ಸರ್, ನೀವು ನನ್ನ ಹತ್ರ ಮಾತಾಡಿದ್ಮೇಲೆ ನಾನು ಮಾನಸಿಕವಾಗಿ ನಿಮ್ ಹತ್ರ ಮಾತಾಡ್ತೀನಿ ಪ್ರತಿಯೊಂದು ವಿಚಾರ. ನನಗೆ ಬೇಡ ವಾಟ್ಸಪ್. ಆಯ್ತು, ಆಯ್ತಾ, ಧನ್ಯವಾದ ಸರ್. ಹಾ.